ಕಾವೇರಿ ನೀರು ಹಂಚಿಕೆ ಸಂಬಂಧ ಎದುರಾಗಿರುವ ಸಂಕಷ್ಟ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಂದು ದೆಹಲಿಯಲ್ಲಿ ಕೇಂದ್ರ ಸಚಿವರು ಮತ್ತು ಸರ್ವಪಕ್ಷ ಸಂಸದರು ಅನ್ನೋಕ್ಕಿಂತ ಒಬ್ಬರೇ ಬಿಜೆಪಿ ಎಂಪಿ ಅಲ್ಲ ಕಾಂಗ್ರೆಸ್ ಎಂಪಿ ಡಿಕೆ ಸುರೇಶ್ ಹಾಗೆ ಪ್ರಜ್ವಲ್ ರೇವಣ್ಣ ಹಾಗೆ ಸುಮಲತಾ ಇನ್ನು ಬಿಟ್ಟರೆ ಬಿಜೆಪಿ ಉಳಿದರೆಲ್ಲ ಎಂಪಿಗಳು ಇನ್ನು ರಾಜ್ಯಸಭಾ ಮೆಂಬರ್ಸ್ ಎಲ್ಲರೂ ಇದ್ದಾರೆ। ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಡುವೆ ಚಟಾಪಟಿ ನಡೆಯಿತು। ನರೇಂದ್ರ ಮೋದಿ ಮಧ್ಯ ಪ್ರವೇಶ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ರು। ನರೇಂದ್ರ ಮೋದಿನ ಯಾಕೆ ಇಳಿತೀರಿ, ನೀರು ಬಿಟ್ಟಿದ್ದು ನೀವು ತಾನೆ, ಈಗ ಆಗಲ್ಲ ನಮ್ಮ ಹತ್ರ ನೀರಿಲ್ಲ ಅಂತ ಹೇಳೋಕ್ಕೆ ಮುಂಚೆ ಮೊದಲೇನು ಮಾಡ್ತಿದ್ರಿ, ಅವತ್ತೆಲ್ಲ ಹೋಗಿದ್ದು ಬುದ್ಧಿ ಅಂತ ರಾಜ್ಯ ಸರ್ಕಾರವನ್ನು ಹಿಗ್ಗಾಮುಗ್ಗ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ। ಸಿದ್ದರಾಮಯ್ಯ ಏನಂದ್ರು ಅಂದರೆ, ರಾಜ್ಯದಲ್ಲಿ 195 ಬರಪೀಡಿತ ತಾಲೂಕು ಗುರುತಿಸಿದ್ದೇವೆ, 123 ವರ್ಷಗಳಲ್ಲೇ ಆಗಸ್ಟ್ನಲ್ಲಿ ಅತಿ ಕಡಿಮೆ ಮಳೆಯಾಗಿದೆ, ವಾಡಿಕೆಗಿಂತ ಅತಿ ಕಡಿಮೆ ಮಳೆಯಿಂದ ಸಂಕಷ್ಟ ಎದುರಾಗಿದೆ, ಮಳೆ ಆಗದಿದ್ರೂ 127 TMC ನೀರು ಬಿಡೋಕ್ಕಾಗಲ್ಲ, ಕುಡಿಯೋ ನೀರು ಬೆಳೆ ರಕ್ಷಣೆ ಕೈಗಾರಿಕೆಗೂ ನೀರಿಲ್ಲ, ಬೆಳೆ ಆಲೆ ಹಾಳಾಯಿತು, ಮಂಡ್ಯ ರೈತರ ಬದುಕು ಬೀದಿಗೆ ಬೀಳ್ತಾಲೆ, ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಕೈಗಾರಿಕೆಗೂ ಸಮಸ್ಯೆ ಆಗುತ್ತೆ, ಇಷ್ಟೆಲ್ಲ ಹೇಳೋ ರಾಜ್ಯ ಸರ್ಕಾರ ನೀವು ಏನು ಮಾಡ್ತಿದ್ರಿ, ನೀರು ಯಾಕೆ ಬಿಟ್ರಿ ಅಂತ ರಾಜ್ಯ ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಮುಗಿಬಿದ್ದಿದ್ದಾರೆ। ಕುಮಾರಸ್ವಾಮಿ ಹೇಳ್ತಿದ್ದಾರೆ, ಕಾವೇರಿ ನೀರು ಹಂಚಿಕೆ ಕುರಿತ ದೆಹಲಿ ಸಭೆ ಬರೀ ಭಾಷಣಕ್ಕೆ ಸೀಮಿತ, ಪ್ರಹ್ಲಾದ್ ಜೋಶಿ ನೀರು ಹರಿಸುವಾಗ ನಿಮಗೆ ಸಂಸದರು ನೆನಪಾಗಲಿಲ್ಲ, INDA ಮೈತ್ರಿಕೂಟದಲ್ಲಿ ಸ್ಟಾಲಿನ್ನ ಅಪ್ಕೋಬೇಕಾಗಿತ್ತು, ಅವ್ರನ್ನ ಉಳಿಸ್ಕೋಬೇಕಾಗಿತ್ತು, ಆಗ ನೀರು ಬಿಟ್ಬಿಟ್ರಿ, ಈಗ ನಿಮಗೆ ಸಭೆ ಮಾಡಬೇಕು ನಾವೆಲ್ಲ ಮಾತಾಡಬೇಕು ಅಂತ ಅನಿಸಿದೆಯಾ, ಈಗ ನೆನಪಾದ್ವಾ ನಾವೆಲ್ಲ ಅಂತ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ। ಇನ್ನು ಸ್ಯಾಂಡಲ್ವುಡ್ ನಟ ನಟಿಯರು ಸಹ ಕಾವೇರಿ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ। ಸ್ಯಾಂಡಲ್ವುಡ್ ಸ್ಟಾರ್ಗಳೇ ಎಲ್ಲಿದ್ದೀರಾ, ಸ್ಟಾರ್ಗಳೆಲ್ಲ ಏನು ಮಾಡ್ತಾ ಇದ್ದೀರಾ, ಕಾವೇರಿ ಹೋರಾಟವನ್ನು ಮರೆತು ಬಿಟ್ರಾ, ಕಾವೇರಿ ಹೋರಾಟಕ್ಕೆ ಬರೆದ ನಿಮಗೆ ಧಿಕ್ಕಾರ ಅಂತ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಕನ್ನಡಪರ ಸಂಘಟನೆಯ ಸದಸ್ಯರಿಂದು ಆಕ್ರೋಶ ಹೊರಹಾಕಿ ಪ್ರತಿಭಟನೆ ನಡೆಸಿದರು। ಇದೀಗ ದರ್ಶನ್, ಸುದೀಪ್, ಯಶ್, ಶಿವರಾಜ್ಕುಮಾರ್ ಫೋಟೋ ಹಿಡಿದು ಆಕ್ರೋಶ ಹೊರಹಾಕಿದ್ರು ಅವರೆಲ್ಲ। ಯಾವಾಗ ಆಕ್ರೋಶ ಹೆಚ್ಚಾಯಿತು, ನಟ ದರ್ಶನ್ ಟ್ವೀಟ್ ಮಾಡಿದ್ರು, ಕರ್ನಾಟಕದ ಪಾಲಿನ ಕಾವೇರಿ ನೀರಿಗೆ ಕತ್ತರಿ ಹಾಕಿ ಮತ್ತಷ್ಟು ನೀರು ಪಡೆದುಕೊಳ್ಳುವ ಪ್ರಯತ್ನ ನಿರಂತರವಾಗಿ ನಡೆದು ಬಂದಿದೆ, ಈ ವರ್ಷ ನೀರಿನ ಅಭಾವ ರಾಜ್ಯದಲ್ಲಿ ಸಾಕಷ್ಟಿದೆ, ಈ ಸಮಯದಲ್ಲಿ ನೀರಾವರಿ ಪ್ರದೇಶಕ್ಕೆ ಹಾನಿಯಾಗುವ ಸಾಧ್ಯತೆ ಬಹಳಷ್ಟು ಇರುವ ಕಾರಣ ಎಲ್ಲ ಅಂಕಿಅಂಶಗಳನ್ನು ಪರಿಗಣಿಸಿ ಆದಷ್ಟು ಬೇಗ ನ್ಯಾಯ ಸಿಗುವಂತಾಗಲಿ ಅಂತ ದರ್ಶನ್ ಬರೆದುಕೊಂಡಿದ್ದಾರೆ। ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಕೂಡ ಕಾವೇರಿ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ। ಸ್ನೇಹಿತರೆ, ನಮ್ಮ ಕಾವೇರಿ ನಮ್ಮ ಹಕ್ಕು, ಅಷ್ಟು ಒಮ್ಮತದಿಂದ ಗೆಲ್ಲಿಸಿರುವ ಸರ್ಕಾರ ಕಾವೇರಿನ ನಂಬಿರುವ ಜನರನ್ನು ಕೈಬಿಡೋದಿಲ್ಲ ಎಂದು ನಂಬಿದ್ದೇನೆ, ಈ ಕೂಡಲೇ ತಜ್ಞರು ಕಾರ್ಯತಂತ್ರ ರೂಪಿಸಿ ನ್ಯಾಯ ನೀಡಲಿ ಅಂತ ಒತ್ತಾಯಿಸುತ್ತೇನೆ, ನೆಲ ಜಲ ಭಾಷೆಯ ಹೋರಾಟದಲ್ಲಿ ನನ್ನ ಧ್ವನಿಯೂ ಇದೆ, ಕಾವೇರಿ ತಾಯಿ ಕರುಣಾನಾಡನ್ನು ಕಾಪಾಡಲಿ ಅಂತ ಪೋಸ್ಟ್ ಹಾಕಿದ್ದಾರೆ। ಅಷ್ಟೊಂದು ಬಹುಮತವನ್ನು ಬಂದಂಥ ಸರ್ಕಾರ ಹಿತವನ್ನು ಕಾಪಾಡುತ್ತೆ ಅಂತ ಸುದೀಪ್ ಅವರು ಹೇಳ್ತಾರೆ। ಅಷ್ಟೊಂದು ಬಹುಮತ ಬಂದಿರೋದಕ್ಕೆ ಅವ್ರು ನೀರು ಬಿಟ್ಟಿರೋದು, ಹೆಂಗಿದ್ರು ಕರ್ನಾಟಕ ಜನ ಓಟ್ ಹಾಕವ್ರೆ, ತಮಿಳ್ನಾಡಲ್ಲಿ ನಮ್ಮ ಆಪ್ತರು ಇಂಡಿಯಾ ಮೈತ್ರಿಕೂಟಕ್ಕೂ ಓಟ್ ಹಾಕಲಿ DMKಗೆ ನೀರು ಬಿಟ್ಟಿರೋದು ಇವರಲ್ಲ, ಹೋದರೆ ಮಂಡ್ಯ ತಾನೆ, ಇಂಡಿಯಾ ಉಳ್ಕೊಳ್ಳಿ ತಮಿಳ್ನಾಡಲ್ಲಿ ಅಂತ ನೀರು ಬಿಟ್ಟವ್ರೆ। ಯಾಕೆ ಅಂದರೆ 1.5 ತಿಂಗಳಿಂದ ನೀರು ಬಿಡಬೇಕಾದ್ರೆ ಯಾರೊಬ್ರು ಇವ್ರು ಕ್ಯಾರೆ ಅಂದಿಲ್ಲ, ರಾಜ್ಯ ಸರ್ಕಾರ ಯಾರೊಬ್ರು ಕ್ಯಾರೆ ಅಂದಿಲ್ಲ। ನೀರು ಬಿಟ್ಟ ಮೇಲೆ ಮಂಡ್ಯದಲ್ಲಿ ಜನ ಯಾವಾಗ ಬೀದಿಗಿಳಿತಾರೆ, ಅದಾದಮೇಲೆ ಇದು ನಮ್ಗೆ ಗೊತ್ತಿಲ್ವಾ ಏನು ಮಾಡಬೇಕು ಅಂತ DK ಶಿವಕುಮಾರ್ ಅವ್ರದೇ ಸ್ಟೈಲಲ್ಲಿ ಹೇಳ್ತಾರೆ। ಮಂಡ್ಯ ರಾಜಕಾರಣ, ಮಂಡ್ಯದ ಮಗ SM ಕೃಷ್ಣನೇ ಮಂಡ್ಯ ಜನರ ಆಕ್ರೋಶ ತಡ್ಕೊಳಕ್ಕಾಗದೆ ಮಂಡ್ಯ ಖಾಲಿ ಮಾಡಿದರು। 99 ಗೆದ್ದು CM ಆದಂಥ SM ಕೃಷ್ಣ 2004ಕ್ಕೆ ಚುನಾವಣೆಗೆ ನಿಂತಿದ್ದು ಮೂರಲ್ಲಿ, ಮಂಡ್ಯದಲ್ಲ, ಮದ್ದೂರಲ್ಲ, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ। ಮಂಡ್ಯದವ್ರು ಭಯ ಬೀಳ್ತಾರೆ, SM ಕೃಷ್ಣ ಅವ್ರ ಕೈಲಿ ಆ ಕೋಪ ತಡ್ಕೊಳಕ್ಕಾಗಲಿಲ್ಲ। ಇನ್ನು ಮಂಡ್ಯದವ್ರಿಗೆ ಸಿದ್ದರಾಮಯ್ಯ, DK ಶಿವಕುಮಾರ್ ಯಾವ ಲೆಕ್ಕ ಅಂದರೆ ಈ ನಿಲುವಿನ ವಿಚಾರದಲ್ಲಿ ಅಷ್ಟೇ। ಹಾಗಾಗಿ ರಾಜ್ಯ ಸರ್ಕಾರ ಈಗ ಫುಲ್ಲು ಒದರಾಟ ಮಾಡ್ತೈತೆ, ಆದರೆ ನೀರು ಬಿಡೋಕ್ಕೆ ಮುಂಚೆ ಇದೆಲ್ಲ ಹೋಗಿತ್ತು ನಿಲುವು ಅನ್ನೋದನ್ನ ನೋಡಬೇಕು। ಇನ್ನೊಂದು ಕಡೆ ರಾಘವೇಂದ್ರ ರಾಜ್ಕುಮಾರ್ ಕೂಡ ರೈತರ ಹೋರಾಟಕ್ಕೆ ನಾವು ಸ್ಪಂದಿಸಲೇಬೇಕು, ಫಿಲಂ ಚೇಂಬರ್ ಕರೆಗಾಗಿ ಕಾಯ್ತಿದ್ದೇವೆ ಅಂತೂ, ರಕ್ತ ಕೊಟ್ಟೆವು ನೀರು ಬಿಡವು, ನೀರು ಇಲ್ಲದಿದ್ದಾಗ ತಮಿಳುನಾಡಿಗೆ ಹೇಗೆ ನೀರು ಕೊಡಲು ಸಾಧ್ಯ ಅಂತ ಹೇಳಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು। ಸೊ ಹಾಗಾಗಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆಫ್ಟರ್ ಎಫೆಕ್ಟ್ಸ್ ಏನು ಅಂತ ಗೊತ್ತಾಗ್ತಿದೆ ಈಗ। ಹಾಗಾಗಿ ಈಗ BJPಯವ್ರನ್ನೇ ನೀವು ಅಂತ, ಅದಕ್ಕೆ ಜೋಶಿ ಕರೆಕ್ಟಾಗಿ ಹೇಳೋರು, ಎಲ್ಲಿ ಹೋಗಿದ್ರಿ ಆಗ ನೀರು ಬಿಡ್ಬೇಕಾರೆ ನಮ್ಮನ್ನು ಕೇಳಿದ್ರಾ ಏನು ಮಾಡಿದ್ರಿ, ಹೋದರೆ ಮಂಡ್ಯ ಹೋಯ್ತು ಇಂಡಿಯಾ ಉಳ್ಕೊಳ್ಳಿ ಅಂತ ಹೋದ್ರಿ, ಈಗ ಇಂಡಿಯಾನು ಉಳಿಯಲ್ಲ ಹಿಂಗಾದ್ರೆ ಅನ್ನೋ ರೀತಿ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ। ಬಟ್ ಏನು ಕಥೆನೋ ಅದು ಗೊತ್ತಿಲ್ಲ, ಬಟ್ ಇವರಿವರ ರಾಜಕಾರಣದ ಲೆಕ್ಕಾಚಾರಕ್ಕೆ ರಾಜ್ಯದ ಜನ, ಕಾವೇರಿ ಕೊಳ್ಳದ ರೈತರು ಬಲಿಯಾಗ್ತಿರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ। ಏನು